ಶ್ಯಾಮರಸ ಕವಿ ಪ್ರಭುಲಿಂಗ ಲೀಲೆಯಲ್ಲಿ ಸುಂದರವಾದಂತಹ ಒಂದು ಶ್ಲೋಕವನ್ನ ಬರೆದಿದ್ದಾರೆ. ಮಹಾತ್ಮರ ಚರಿತ್ರೆ ಅಂದ್ರೆ ಹೇಗಿರ್ತದ, ಅನುಭಾವಿಗಳ ಪುರಾಣ ಹೇಗಿರ್ತಾ ಇದೆ, ಅವರ ಚರಿತ್ರೆ ಹೇಗಿರ್ತಾ ಇದೆ ಅನ್ನುವಂತಹ ಮಾತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಶ್ಯಾಮರಸ ಕವಿ ಒಂದ್ ಕಡೆ ಬರೀತಾ ಇದ್ದಾರೆ. ಸತ್ತವರ ಕಥೆಯಲ್ಲ, ಸತ್ತವರ ಕಥೆಯಲ್ಲ, ಜನನದ ಕೊತ್ತದಲ್ಲಿ ಕುದು ಕುದಿದು ಕರ್ಮದ ಕತ್ತಲೆಯಲ್ಲಿ ಸಿಲುಕುವ ಸೀಮೆಯ ಹೊನಭೂತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿ ಸತ್ಯ ಶರಣರು ತಿಳಿಯುವುದೇ ಪ್ರಭುಲಿಂಗ ಲೀಲೆಯನ್ನು, ಪ್ರಭುಲಿಂಗ ಲೀಲೆಯನ್ನು ಅನ್ನುವಂತ ಮಾತನ್ನ ಶ್ಯಾಮರಸ ಕವಿ ಹೇಳ್ತಾ ಇದ್ದಾರೆ. ಇದರ ಅರ್ಥ, ಜಗತ್ತಿನಲ್ಲಿ ಕೋಟಿ ಕೋಟಿ ಜನ ಹುಟ್ಟಿದ್ದಾರ, ಸಂಸಾರ ಮಾಡಿದ್ದಾರ, ಮಕ್ಕಳನ್ನು ಹೆತ್ತಿದ್ದಾರ, ಒಂದು ದಿನ ಸತ್ತು ಹೋಗಿದ್ದಾರ. ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಆದರೆ ನಿಜವಾಗಿ ಭೌತಿಕ ದೇಹದಿಂದ ಅಳಿದರೂ ಕೂಡ, 72 ವರ್ಷಗಳ ಪೂರ್ವದಲ್ಲಿ ಭೌತಿಕ ದೇಹದಿಂದ ಅಳಿದರೂ ಕೂಡ ಸದ್ಭಕ್ತರ ಭಾವದಲ್ಲಿ ಸತ್ಪುರುಷರಾಗಿ ಬಾಳುತ್ತಿರುವಂತಹ ಮಹಾಯೋಗಿಗಳು ಯಾರಾದ್ರೆ ಅವರು ಹಾಕೊಳ್ಳೋದು ಚನ್ನಬಸವೇಶ್ವರ ಯೋಗಿಗಳು ಎನ್ನುವ